ನಮಸ್ಕಾರ. ದರ್ಶನ್ ನ ಫೋಟೋ ವೈರಲ್ ಮಾಡಿದವನಿಗೆ ಬಿದ್ದಿದೆ ಗೂಸ. ಜೈಲಲ್ಲಿಯೇ ಕೈದಿ ವೇಲು ಮೇಲೆ ವಿಲ್ಸನ್ ಗಾರ್ಡನ್ ನಾಗ ಹಲ್ಲೆ ಮಾಡಿದ. ಮೊನ್ನೆ ಮಧ್ಯಾಹ್ನ ಸರಿಸುಮಾರು 4 ಗಂಟೆಯ ಸಮಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಒಂದು ಫೋಟೋ ಬ್ರೇಕ್ ಆಯಿತು. ಅದಾದ ನಂತರದಲ್ಲಿ ಹಲ್ಚಲ್ ಸೃಷ್ಟಿಯಾಯಿತು. ಈ ಫೋಟೋ ಮತ್ತೊಬ್ಬ ಕೈದಿ ವೇಲು ಜೈಲಿಂದ ಹರಿಬಿಟ್ಟಿದ್ದ. ಈಗ ವೇಲು ಮೇಲೆ ಹಲ್ಲೆ ಆಗಿದೆ ವಿಲ್ಸನ್ ಗಾರ್ಡನ್ ನಾಗನಿಂದ. ಸಿದ್ದಾಪುರ ಮಹೇಶ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ವೇಲು. ಈ ವೇಲು ಯಾರು ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ. ಈಗ ಜೈಲಲ್ಲಿನೇ ವಿಲ್ಸನ್ ಗಾರ್ಡನ್ ನಾಗನಿಂದ ಹಲ್ಲೆ ಆಗಿದೆ. ನಾಗನ ಗ್ಯಾಂಗ್ನಲ್ಲಿರುವಂತಹ ವೇಲು ಸೇರಿ 20 ಸಹಚರರು ಈ ಜೈಲಲ್ಲಿದ್ದಾರೆ. ಒಂದು ಗುಂಪು ಕಟ್ಕೊಂಡಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ. ಅದರಲ್ಲಿರುವಂತಹ ವ್ಯಕ್ತಿ ಖೈದಿ ವೇಲು. ಆಗಸ್ಟ್ 22 ಸಂಜೆ ದರ್ಶನ್ ನಾಗನ ಫೋಟೋವನ್ನ ಕ್ಲಿಕ್ಕಿಸಿದ್ದ ಖೈದಿ ವೇಲು. ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜೈಲು ಅಧಿಕಾರಿಗಳು ಈ ಫೋಟೋದ ಬೆನ್ನು ಬಿದ್ದರು. ತಡರಾತ್ರಿ ನಾಗನ ಗ್ಯಾಂಗ್ ವಿಚಾರಣೆಯನ್ನ ಮಾಡಿದ್ರು ಅಧಿಕಾರಿಗಳು. ಯಾವ ರೀತಿಯಾಗಿ ಈ ಫೋಟೋ ವೈರಲ್ ಆಯಿತು? ಈ ವಿಚಾರಣೆ ಮುಗಿತಾ ಇದ್ದಂತೆ ನಾಗ ಈತನ ಅಣ್ಣ ವೇಲುನ ಅಣ್ಣ ಕಣ್ಣನ್ನಿಂದ ವೇಲು ಮೇಲೆ ಹಲ್ಲೆ ಆಗಿದೆ. ತಪ್ಪಾಯ್ತು, ಬಿಟ್ಬಿಡಿ ಬಾಸ್ ಅಂತ ನಾಗನ ಎದುರು ಈ ವೇಲು ಗೋಳಾಡಿದಂತೆ. ಅಂದ್ರೆ ನಮ್ಮ ಬಾಸ್ ವಿಲ್ಸನ್ ಗಾರ್ಡನ್ ನಾಗ ನಮ್ಮ ಬಾಸ್ನನ್ನ ನೋಡೋದಕ್ಕೆ ದರ್ಶನ್ ಬಂದಿದ್ದಾನೆ ಅನ್ನುವಂತ ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೆ ಹೋಗಿ ಈ ರೀತಿಯಾದಂತ ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ ಮತ್ತೊಬ್ಬ ಕೈದಿ ವೇಲು. ಮತ್ತೊಂದು ಫೋಟೋದಲ್ಲಿ ನೋಡ್ತಾ ಇರುವಂತದ್ದು ವೇಲು ಅಣ್ಣ ಕಣ್ಣನ್. ಬ್ಲ್ಯಾಕ್ ಟೀ ಶರ್ಟ್ ಅಲ್ಲಿ ನೋಡ್ತಾ ಇರುವಂತ ವ್ಯಕ್ತಿ ಆತ ವೇಲುನ ಅಣ್ಣ. ಯಾಕೆ ಈ ಫೋಟೋ ಹೊರಗೆ ಬಿಟ್ಟಿ ಅಂತ ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅನೇಕರು ಈ ವೇಲು ಮೇಲೆ ಹಲ್ಲೆ ಮಾಡಿದ್ದಾರೆ. ಜೈಲಲ್ಲಿಯೇ ಕೈದಿ ವೇಲು ಮೇಲೆ ವಿಲ್ಸನ್ ಗಾರ್ಡನ್ ನಾಗನಿಂದ ಹಲ್ಲೆ ಆಗಿದೆ. ಸಿದ್ದಾಪುರ ಮಹೇಶ್ ಅನ್ನುವಂತ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಈ ವ್ಯಕ್ತಿ ಕೈದಿ ವೇಲು ಜೈಲು ಪಾಲಾಗಿದ್ದಾರೆ. ದರ್ಶನ್ ಫೋಟೋ ರಿಲೀಸ್ ಮಾಡಿದ್ದ ವೇಲುಗೆ ಹಲ್ಲೆ ಆಗಿದೆ. ಜೈಲಲ್ಲಿ ಪರಪ್ಪನ ಅಗ್ರಹಾರ. ಜೈಲಾಧಿಕಾರಿಗಳ ಮತ್ತೊಂದೆಡಬಟ್ಟು ಬಯಲಾಗಿದೆ. ನಾಗ ಕಣ್ಣನ್ ವಿರುದ್ಧ ಯಾವುದೇ ದೂರನ್ನ ನೀಡ್ತಾ ಇಲ್ಲ ಜೈಲು ಸಿಬ್ಬಂದಿ. ನೋಡಿ, ಹಲ್ಲೆ ಆಗಿದೆ ಜೈಲಲ್ಲಿ. ಈ ರೀತಿಯಾಗಿ ಹಲ್ಲೆ ಆದ್ರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಸುಮ್ಮನೆ ಇರೋದು ಯಾಕೆ ಅನ್ನುವಂತ ಸಹಜ ಪ್ರಶ್ನೆ ಬರುತ್ತೆ. ಕೈದಿಗಳು ಪರಸ್ಪರ ಹೊಡೆದಾಡ್ಕೊಂಡಾಗ ಹಲ್ಲೆ ಆದಾಗ ಸುಮ್ಮನೆ ಇರ್ತಾರ? ಹಾಗಾದ್ರೆ ಗಲಾಟೆ ನಂತರ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರನ್ನ ಕೊಡಬೇಕು, ಪ್ರಕರಣ ದಾಖಲಾಗಬೇಕು ಈ ಸಂಬಂಧಪಟ್ಟಂಗೆ. ಆದ್ರೆ ಯಾವುದೇ ದೂರನ್ನ ನೀಡದೆ ಜೈಲು ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದ. ಒಂದು ದೊಡ್ಡ ಎಡವಟ್ಟು ಈಗಾಗಲೇ ನಮ್ಮೊಂದಿದೆ. ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅಂತ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ಒಂದೊಂದಾಗಿ ಹೊರ ಬರ್ತಾನೆ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಹಿಡಿದಂತಹ ಮತ್ತೊಂದು ಕೈಗನ್ನಡಿ. ಫೋಟೋ ವೈರಲ್ ಆಗಿದ್ರಿಂದ ವೇಲು ಮೇಲೆ ನಾಗ ವಿಲ್ಸನ್ ಗಾರ್ಡನ್ ನಾಗ ಆತನ ಅಣ್ಣ ಕಣ್ಣನ್ ಹಲ್ಲೆ ಮಾಡ್ತಾರೆ. ಈ ರೀತಿಯಾಗಿ ಒಬ್ಬ ಕೈದಿ ಮೇಲೆ ಹಲ್ಲೆ ಆದ್ರೂ ಕೂಡ ಜೈಲು ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನುವಂತ ಸಹಜ ಪ್ರಶ್ನೆ ಮೂಡುತ್ತೆ. ಇದುವರೆಗೂ ನೋಡಿ ಯಾವುದೇ ರೀತಿಯಾದಂತ ದೂರು ದಾಖಲಾಗಿಲ್ಲ ಅಗ್ರಹಾರ ಜೈಲು ಠಾಣೆಯಲ್ಲಿ, ಯಾಕೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಇದು ಅಧಿಕಾರಿಗಳ ಮತ್ತೊಂದು ಎಡಬಟ್ಟು. ಜೈಲಲ್ಲಿ ಮತ್ತೊಬ್ಬ ಕೈದಿಗೆ ಈ ರೀತಿಯಾಗಿ ಹೊಡೆದ್ರೆ ಅಥವಾ ಹಲ್ಲೆ ಮಾಡಿದ್ರೆ ಅಧಿಕಾರಿಗಳು ಇದೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ದಾರ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಯಾವುದೇ ದೂರು ದಾಖಲಾಗಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಲೈವ್ ನಲ್ಲಿದ್ದಾರೆ ಚೇತನ್. ಈ ಫೋಟೋ ಬಂದ ನಂತರದಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ ಇಡೀ ರಾಜ್ಯದಲ್ಲಿ. ಈಗ ಆ ಫೋಟೋ ವೈರಲ್ ಮಾಡಿದಂತ ವ್ಯಕ್ತಿ ಮೇಲೆ ಹಲ್ಲೆ ಆಗಿದೆ, ಪ್ರಕರಣ ದಾಖಲಾಗಿಲ್ಲ ಯಾಕೆ ಅನ್ನುವಂತಹ ಸಹಜ ಪ್ರಶ್ನೆ. ಅಧಿಕಾರಿಗಳ ಎಡವಟ್ಟಲ್ಲ ಇದು, ಮತ್ತೊಂದು ಎಡವಟ್ಟು. ಅರುಣ್, ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರ ಗೊತ್ತಾಗಬಾರ್ದು ಅಂತಾನೆ ಈ ದೂರನ್ನ ಕೊಟ್ಟಿಲ್ಲ ಅನ್ನಬಹುದು. ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಹಲ್ಲೆಗಳು ನಡೆಯುತ್ತೆ. ಯಾವ ಹಲ್ಲೆ ನಡೆದ್ರು, ಏನೇ ಗಲಾಟೆ ಮಾಡಿಕೊಂಡ್ರು, ಅದನ್ನು ಸ್ಟೇಷನ್ಗೆ ಜೈಲಧಿಕಾರಿಗಳಿರ್ಬೋದು, ಜೈಲು ಸಿಬ್ಬಂದಿಗಳಿರ್ಬೋದು,
ಮಾಹಿತಿಯನ್ನೇ ಕೊಡಲ್ಲ. ಈ ಪ್ರಕರಣದಲ್ಲೂ ಆಗಿರೋದು ಇಷ್ಟ, ಯಾವಾಗ ಒಂದು ದರ್ಶನ್ ಫೋಟೋ ವೈರಲ್ ಆಗುತ್ತೋ ಸುದ್ದಿ ಆಗುತ್ತೋ, ಈ ವೇಳೆ ನಾಗ ಮತ್ತು ವೇಲುವಿನ ಅಣ್ಣ ಕಣ್ಣನ್ ಇಬ್ಬರು ಕೂಡ ನಾಗನ ಶಿಷ್ಯರು, ಸಾಕಷ್ಟು ಇದು ವಿಲ್ಸನ್ ಗಾರ್ಡನ್ ನಾಗನ್ಗೋಸ್ಕರ ಒಂದೆರಡು ಮರ್ಡರ್ಗಳನ್ನು ಕೂಡ ಮಾಡಿದರು. ಶಾಂತಿನಗರದ ಲಿಂಗ ಮತ್ತು ಸಿದ್ದಾಪುರ ಮಹೇಶನ್ ಮರ್ಡ್ರಲ್ಲೂ ಕೂಡ ಇವರಿಬ್ಬರು ಆರೋಪಿಗಳಾಗಿದ್ದರು, ಮತ್ತು ಒಟ್ಟಿಗೆ ಜೈಲಲ್ಲಿ ಕೂಡ ಇರುವಂಥದ್ದು. ಆದರೆ ವೇಲು ಫೋಟೋವನ್ನು ರಿಲೀಸ್ ಮಾಡ್ದ ಅನ್ನೋ ಒಂದು ಕಾರಣಕ್ಕೆ ಹಲ್ಲೆಯನ್ನು ನಾಗ ಹಾಗೂ ವೇಲುವಿನ ಅಣ್ಣ ಕಣ್ಣನ್ ಇಬ್ಬರು ಕೂಡ ಹಲ್ಲೆಯನ್ನು ಮಾಡಿರುವಂಥದ್ದು, ಹೊಡೆದಿರುವಂಥದ್ದು, ಈ ವೇಳೆ ಕಾಲಿಗೆ ಬಿದ್ದು ಈ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂತ ವೇಲು ಕಾಲಿಗೂ ಕೂಡ ಬಿದ್ದಿದ್ದ. ಆದರೆ ಇದುವರೆಗೂ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಜೈಲಧಿಕಾರಿಗಳಾಗಿರ್ಬೋದು, ಜೈಲು ಸಿಬ್ಬಂದಿಗಳಾಗಿರ್ಬೋದು, ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿಲ್ಲ. ಅಂದರೆ ಯಾವುದೇ ಒಂದು ದೂರನ್ನು ಕೊಡಬೇಕಂದ್ರೆ ಎರಡೂ ಕಡೆಯೂ ಕೂಡ ಒಂದು ಲಿಟ್ರಲ್ಲಿ ಲಿಖಿತ ರೂಪದಲ್ಲಿ ಒಂದು ದೂರನ್ನು ಕೊಡಬೇಕು, ಓರಲ್ ಆಗಿ ಆಗ್ಲಿಂದನೂ ಕೂಡ ಒಂದು ದೂರನ್ನು ಕೊಡುವಂಥ ಸಂಸ್ಕೃತಿ ಪರಪ್ಪನ ಅಗ್ರಹಾರ ಜೈಲು, ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಎರಡು ನಡುವೆನೂ ಕೂಡ ಇಲ್ಲ. ಯಾಕಂದರೆ ಯಾವಾಗ ಸ್ಟೇಷನ್ ಜೈಲು ಒಳಗಡೆ ಒಂದು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡ್ತಾರೋ ಇಲ್ಲಿ ಸಾಕಷ್ಟು ಅವ್ಯವಹಾರಗಳೇನು ನಡೀತಾ ಇದೆ ಅದೆಲ್ಲವೂ ಕೂಡ ಪೊಲೀಸ್ ಇಲಾಖೆ ಗೊತ್ತಾಗುತ್ತೆ ಅನ್ನೋ ಒಂದು ಏನು ತಪ್ಪಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಯಾವುದೇ ರೀತಿ ಕಂಪ್ಲೇಂಟನ್ನು ಕೊಡೋಕ್ಕೆ ಮುಂದಾಗೋದಿಲ್ಲ. ಇಲ್ಲೂ ಕೂಡ ಆಗಿರೋದಿಷ್ಟೇ, ಹಲ್ಲೆ ನಡೆದ್ರೂ ಕೂಡ ಯಾವುದೇ ದೂರನ್ನು ಕೂಡ ಕೊಟ್ಟಿಲ್ಲ, ಬಂದು ಇಲ್ಲೊಂದು ತಪಾಸಣೆ ಮಾಡಿ ಅಂತ ಮಾಹಿತಿ ಜೈಲಿಗೆ ಬಂದು ಹೋಗಿ ಏನು ಸಾರ್ಥಕ ಆಯ್ತು ಅನ್ನುವಂಥ ಪ್ರಶ್ನೆ. ಸುಮ್ಮನೆ ಒಂದು ಕಾಟಾಚಾರದ ವಿಸಿಟ್ ಅಷ್ಟೇನಾಯಿತು? ಈ ವ್ಯವಸ್ಥೆ ಬದಲಾಗಲ್ಲ ಹಾಗಾದರೆ. ಅಂದರೆ ಜೈಲಿನ ವ್ಯವಸ್ಥೆ ಅತ್ಯಂತ ಭ್ರಷ್ಟ ವ್ಯವಸ್ಥೆಗಳಲ್ಲೊಂದು, ಇದು ಅಷ್ಟು ಸುಲಭವಾಗಿ ಇದು ಬದಲಾಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಒಂದು ಹೋಮ್ ಮಿನಿಸ್ಟರ್ ಕೂಡ ಬಂದಿದ್ದರು, ಕಳೆದ ಒಂದು ವಾರದ ಒಳಗಡೆ ಒಂದು CCB ಕೂಡ ರೇಡ್ ಮಾಡಿತ್ತು. CCB ರೇಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜೈಲಿನಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ. ಎಷ್ಟರ ಮಟ್ಟಿಗೆ ಒಂದು ಮೆಸೇಜಸ್ಸು ಇಲ್ಲೊಂದು ರೇಡ್ ಆಗುತ್ತೆ ಅನ್ನೋದು ಜೈಲಿನ ಸಿಬ್ಬಂದಿಗಳಿಗೆ ಗೊತ್ತಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ಅಷ್ಟು ಸುಲಭವಾಗಿ ಈ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯನ್ನು, ಜೈಲಿನ ಒಳಗಡೆ ಇರುವಂತಹ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಕಿತ್ತು ಎಸೆಯೋದಕ್ಕಾಗಲ್ಲ. ಹೀಗಾಗಿನೇ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಸಹಜವಾಗಿ ಪೊಲೀಸರು ಸ್ಪಾಟ್ ವಿಸಿಟ್ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಪೊಲೀಸರು ಜೈಲಿಗೆ ಸ್ಪಾಟ್ ವಿಸಿಟ್ ಮಾಡ್ತಾರೆ, ಎಲ್ಲಿ ಹಲ್ಲೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಳ್ತಾರೆ, ಒಂದಷ್ಟು ಜನರನ್ನು ವಿಚಾರಣೆ ಮಾಡ್ತಾರೆ, ಒಂದು ಅಲ್ಲಿ ಯಾವುದಾದ್ರೂ ಒಂದು CCTV ಇದ್ರೂ ಕೂಡ ಆ ಒಂದು ದೃಶ್ಯಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಆದರೆ ಇದೆಲ್ಲ ಆದರೆ ನಮ್ಮ ಬುಡಕ್ಕೆ ಬರುತ್ತೆ, ನಮಗೆ ಇದರ ಎಫೆಕ್ಟ್ ತಟ್ಟುತ್ತೆ ಅಂತಂದ್ಬಿಟ್ಟು ಜೈಲಿನ ಸಿಬ್ಬಂದಿಯೇ ಒಂದು ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಉದ್ದೇಶಪೂರ್ವಕವಾಗಿನೇ ಇದನ್ನು, ಈ ಒಂದು ಮಾಹಿತಿಯನ್ನು ಏನು ಪರಪ್ಪನ ಅಗ್ರಹಾರ ಪೊಲೀಸರಿಂದ ಮುಚ್ಚಿಟ್ಟಿರುವಂಥದ್ದು. ನಿನ್ನೆ ಗೃಹ ಸಚಿವರು ಬಂದರು, ಒಂದು ದಿನಕ್ಕೆ ಇದು ಸರಿ ಹೋಗುವಂತಹ ವ್ಯವಸ್ಥೆ ಇಲ್ಲ, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಸರ್ಕಾರವೇ ಕೊಡಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಚೇತನ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.